जगदीश शेट्टर जोते राहुल गांधी प्रत्येक मीटिंग कूडल संगम राहुल गांधी रणतंत्र रूपस्ता बसवण्णन नाडिनल्ली लिंगायत मत सेळेयोदक्के प्लान हाकोंडिद्दारे रागले राहुल गांधी राज्य प्रवासदल्लिद्दारे बसव जयंतियंदे चुनाव प्रचार कूड़ा चालन बसवण्णन नाडिनल्ली लिंगायत मतव सेळेयोदक्के प्लान राहुल गांधी जगदीश शेट्टर कूड़ा स्वागत कोरिद्रु ಇನ್ನು ನಿಮ್ಮಿಂದ ಲಿಂಗಾಯತ ಬೆಂಬಲ ಲಿಂಗಾಯತರ ಬೆಂಬಲ ಪಕ್ಷಕ್ಕೆ ಸಿಕ್ಕಿದೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನವನ್ನ ಗೆಲ್ಲಲಿದೆ ನಿಮಗೆ ಆಗಿರುವ ಅನ್ಯಾಯವನ್ನ ಜನರ ಮುಂದೆ ಹೇಳಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರವಾಸವನ್ನ ಮಾಡಿ ಅಂತ ಜಗದೀಶ್ ಶೆಟ್ಟರ್ ಅವರಿಗೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಗಾಗ್ಲೇ ಜಗದೀಶ್ ಶೆಟ್ಟರ್ ಅವರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿರುವಂತ ರಾಹುಲ್ ಗಾಂಧಿ ಅವರು ಲಿಂಗಾಯತ ಮತವನ್ನ ಸೆಳೆಯೋದಕ್ಕೆ ಯಾವ ರೀತಿ ಪ್ಲಾನ್ ಅನ್ನು ಹಾಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ನಿಮಗೆ ಏನು ಅನ್ಯಾಯ ಆಗಿದೆ ಬಿಜೆಪಿ ಅಲ್ಲಿ ಆ ಅನ್ಯಾಯವನ್ನೇ ಜನರ ಮುಂದೆ ಹೇಳಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ ರಾಹುಲ್ ಗಾಂಧಿ ಅವರು ಎರಡು ದಿನಗಳ ರಾಜ್ಯ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ ಇವತ್ತು ಕೂಡಲ ಸಂಗಮಕ್ಕೆ ಕೂಡ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿ ಚಾಲನೆಯನ್ನ ನೀಡಿದ್ದಾರೆ ಮತ ಪ್ರಚಾರಕ್ಕೆ ಕಾಂಗ್ರೆಸ್ ಲಿಂಗಾಯತ ಮತವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ರಣತಂತ್ರವನ್ನ ರೂಪಿಸುತ್ತಾ ಇದೆ ಮಾಸ್ಟರ್ ಪ್ಲಾನ್ ಅನ್ನು ಹಾಕುತ್ತಾ ಇದೆ ಹಾಗಾಗಿ ಲಿಂಗಾಯತ ಮತವನ್ನ ಸೆಳೆಯುವ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರ ಮೂಲಕ ಆ ಮತವನ್ನ ಸೆಳೆಯುವ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದಿಗ ಶೆಟ್ಟರ್ ಜೊತೆ ರಾಹುಲ್ ಗಾಂಧಿ ಅವರು ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ ಬಿಜೆಪಿ ಇಂದ ಬಂದಿರುವಂತ ಜಗದೀಶ್ ಶೆಟ್ಟರ್ ಅವರಿಗೆ ಇಲ್ಲಿ ಸ್ಥಾನವನ್ನ ಕೂಡ ನೀಡಲಾಗಿದೆ ಇನ್ನು ಶೆಟ್ಟರ್ ಬಂದಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಗೆ ಲಿಂಗಾಯತ ಮತಗಳು ಕೂಡ ಕನ್ವರ್ಟ್ ಆಗುತ್ತಾ ಓಟ್ ಆಗಿ ಅಂತ ಖಂಡಿತವಾಗ್ಲೂ ಅಲ್ಲಿನಾ ಶ್ರೀ ಮೊನ್ನೆ ಅಷ್ಟೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಪಕ್ಷವನ್ನ ತೆರೆದು ಕಾಂಗ್ರೆಸ್ ಗೆ ಸೇರ್ಪಡೆ ಆಗಿದ್ರು ಇವತ್ತು ರಾಹುಲ್ ಗಾಂಧಿ ಅವರು ಶೆಟ್ಟರ್ ಅವರನ್ನ ಭೇಟಿ ಮಾಡಿ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿರತಕ್ಕಂತದ್ದು ಶೆಟ್ಟರ್ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ಬಿಜೆಪಿ ಪಕ್ಷದಿಂದ ತಮಗೆ ಯಾವ ರೀತಿ ಅನ್ಯಾಯ ಆಯಿತು ಹಿರಿಯ ನಾಯಕರನ್ನ ಯಾವ ರೀತಿ ಕಡೆಗಣಿಸಿದ್ರು ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ನಡೆಸಿರತಕ್ಕಂತದ್ದು ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಹೇಳಿ ಲಿಂಗಾಯತ ಸಮುದಾಯದ ನಾಯಕರನ್ನು ಬಿಜೆಪಿಯಲ್ಲಿ ಯಾವ ರೀತಿ ನಡೆಸಿಕೊಳ್ತಾ ಇದ್ದಾರೆ ಅನ್ನೋದನ್ನ ಜನರ ಮುಂದೆ ನೀವು ಹೇಳಿ ಮತ್ತೆ ಚುನಾವಣಾ ರ್ಯಾಲಿಗಳಲ್ಲೂ ಕೂಡ ನೀವು ಭಾಗವಹಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಮಾತ್ರವಲ್ಲ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಒಂದು ಜಿಲ್ಲೆಗಳು ಹಾಗೆ ಕ್ಷೇತ್ರಗಳಲ್ಲಿ ಲಿಂಗಾಯತ ಸಮುದಾಯದ ಮತದಾರರು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತಾರೆ ಅಂತ ಕಡೆ ಹೋಗಿ ಪ್ರಚಾರ ಮಾಡಬೇಕು ಬಿಜೆಪಿ ಅವರಿಗೆ ಬುದ್ಧಿ ಕಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿರತಕ್ಕಂತದ್ದು ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ರಾಹುಲ್ ಗಾಂಧಿ ಅವರ ಮಾತಿಗೆ ಸಿಗ್ನಲ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಆ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರಚಾರ ಮಾಡಿ ಪಕ್ಷ ಸಂಘಟನೆ ಹಾಗೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರತಕ್ಕಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಲೀನಾಶ್ರೀ